Hello everyone, welcome to the Academy and welcome to Throwback Thursdays. And first of all, Telugu Guda, wish you a very happy new year. So, ivattu, that is 2nd January, nama history enagide annadra bagge ee ondu video anna nodi na tilkolana. Okay, so let's start. So, ಇಲ್ಲಿ ನಾವು ನೋಡೋದಾದ್ರೆ ಸೊ ಫಸ್ಟ್ ಥಿಂಗ್ ಅಂತ ಬಂದಾಗ ಸೊ ಜಾನ್ವರಿ 1964ರಲ್ಲಿ ಸೊ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಗಿರುವಂತ ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಗಿರುವಂತ ಭಾರತ ರತ್ನವನ್ನ ಸೊ ಕೊಟ್ಟಿರೋದು ಫಸ್ಟ್ ಟೈಮ್ ಸೊ 2nd January 1954 ಅಲ್ಲಿ ಅಂತ ನಾವು ನೋಡ್ಬೋದು. ಸೊ ಇದೇನಂತ ಅಂದ್ರೆ ಸೊ ಹೈಯೆಸ್ಟ್ ಆರ್ಡರ್ ಪರ್ಫಾರ್ಮೆನ್ಸ್ ಅಲ್ಲಿ ಅಂದ್ರೆ ಎಕ್ಸೆಪ್ಷನಲ್ ಸರ್ವಿಸ್ ಮಾಡಿದವರಿಗೆ ಯಾವ್ದೇ ಒಂದು ಜಾತಿ ಭೇದ ಭಾವ ಆಗಿರಬಹುದು ಅಥವಾ ಯಾವ್ದೇ ಒಂದು ಆಕ್ಯುಪೇಷನ್ ಅಥವಾ ಪ್ರೊಫೆಷನ್ ಗೆ ಸಂಬಂಧಪಟ್ಟಂತೆ ಯಾವ್ದೇ ಒಂದು ಡಿಸ್ಟಿಂಕ್ಷನ್ ಮಾಡದೇ ಇರುವಂತ ಒಂದು ವ್ಯಕ್ತಿಗಳಿಗೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಇಂಡಿಯಾದಲ್ಲಿ ಕೊಡೋದಂದ್ರೆ ಭಾರತ ರತ್ನ ಅಂತ ನಾವು ನೋಡ್ತೀವಿ. ಈ ಒಂದು ಭಾರತ ರತ್ನಗೋಸ್ಕರ ಸೊ ಪ್ರೈಮ್ ಮಿನಿಸ್ಟರ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಪ್ರೆಸಿಡೆಂಟ್ ಗೆ ಕೆಲವೊಂದು ರೆಕಮೆಂಡೇಶನ್ಸ್ ನ ಮಾಡ್ತಾರೆ. ಸೊ ಅದರಲ್ಲಿ ಎವ್ರಿ ಇಯರ್ 3 ನಾಮಿನೀಸ್ ಗೆ ಸೊ 3 ಜನಕ್ಕೆ ಭಾರತ ರತ್ನವನ್ನ ಕೊಡಲಾಗುತ್ತೆ. ಓಕೆ, ಸೊ ಭಾರತ ರತ್ನ ಅವಾರ್ಡ್ ಅಂತ ನೋಡ್ಬೇಕಾದ್ರೆ ನೀವು ಈ ಒಂದು ಪೀಪಲ್ ಲೀಫ್ ಮೇಲೆ ದೇವನಗರಿ ಸ್ಕ್ರಿಪ್ಟ್ ಅಲ್ಲಿ ಭಾರತ ರತ್ನ ಅಂತ ಬರೆದಿರೋದು ಅದ್ರ ಮೇಲೆ ಒಂದು ಸನ್ ಲೈಕ್ ಪಿಕ್ಚರ್ ಇರೋದನ್ನ ನಾವು ನೋಡ್ಬೋದು. ಸೊ ಅಂದ್ರೆ ನಾವು ಈ ಒಂದು ಭಾರತ ರತ್ನ ಫಸ್ಟ್ ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ 1954ರಲ್ಲಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರಿಗೆ, ಗೋಪಾಲಚಾರ್ಯ ಅವರಿಗೆ, ಆಮೇಲೆ ಸಿ ವಿ ರಾಮನ್ ಅವರಿಗೆ. ಸೊ 1954 ಅಲ್ಲಿ ಫಸ್ಟ್ ಟೈಮ್ ಕೊಟ್ಟಿರೋದು ನೋಡ್ತೀವಿ. ಅಂಡ್ ರೀಸೆಂಟ್ 2019ರಲ್ಲಿ ನಾನಾಜಿ ದೇಶ್ಮುಖ್, ಭೂಪೆನ್ ಹಜಾರಿಕಾ ಮತ್ತೆ ಪ್ರಣಬ್ ಮುಖರ್ಜಿ ಅವರಿಗೆ ಈ ಒಂದು ಅವಾರ್ಡ್ ನ ಕೊಡಲಾಗಿದೆ. ಒಂದ್ವೇಳೆ ನಿಮ್ಮ ಭಾರತ ರತ್ನ ಅವಾರ್ಡ್ ನ ರಿವರ್ಸ್ ಆಗಿ ನೋಡೋದಾದ್ರೆ ಸೊ ಇಲ್ಲಿ ಲಯನ್ ಎಂಬ್ಲಮ್ ಇರುತ್ತೆ, ಅದರ ಜೊತೆಗೆ ಸತ್ಯಮೇವ ಜಯತೆ ಅನ್ನೋದು ಬರೆದಿರೋದನ್ನ ನಾವು ನೋಡಬಹುದು. ಓಕೆ, ಸೊ ಇದು ಭಾರತ ರತ್ನ ಅವಾರ್ಡ್ ಗೆ ಸಂಬಂಧಪಟ್ಟಿರುವಂತ ಒಂದು ಇನ್ಫಾರ್ಮೇಶನ್. ಇದನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡಿರೋದು 2nd January 1954 ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಏನಾಗಿದೆ ಅನ್ನೋದು ನೋಡೋಣ. ಸೊ ಬ್ಯಾಟಲ್ ಆಫ್ ಪ್ಲಾಸಿ. ಸೊ ಬ್ಯಾಟಲ್ ಆಫ್ ಪ್ಲಾಸಿ ಅನ್ನೋದು ಜಾನ್ವರಿಯಲ್ಲಿ ನಡೆದಿಲ್ಲ. ಸೊ ಇದು ನಡೆದಿರೋದು ಯಾವಾಗ ಅಂತಂದ್ರೆ ಲೈಕ್ 1757 ಅಲ್ಲಿ ನಡೆದಿದೆ. ಬಟ್ ಏನಂತಂದ್ರೆ ಈ ಒಂದು January 2nd ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಸೊ ಬ್ರಿಟಿಷ್ ಏಜೆಂಟ್ ಆಗಿರುವಂತ ರಾಬರ್ಟ್ ಕ್ಲೈವ್ ಅವರು ಕಂಪ್ಲೀಟ್ಲಿ ಪ್ರೆಸೆಂಟ್ ಕೋಲ್ಕತ್ತಾ ಅಂದ್ರೆ ಆ ಟೈಮ್ ಅಲ್ಲಿ ಇರುವಂತ ಕಲ್ಕತ್ತಾನ ಬೆಂಗಾಲ್ ನವಾಬ್ ಆಗಿರುವಂತ ಸಿರಾಜುದ್ದೌಲಾದಿಂದ ಸೊ ಕಂಪ್ಲೀಟ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಅದನ್ನ ಪಡೆದಿರೋದನ್ನ ನಾವು ನೋಡ್ಬೋದು. ಯಾವಾಗ ಅಂತಂದ್ರೆ January 2, 1757. ಸೊ ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಬಂದಾಗ ಇದು ಯಾರ ಮಧ್ಯದಲ್ಲಿ ನಡೆದಿತ್ತು ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತೆ ನವಾಬ್ ಆಫ್ ಬೆಂಗಾಲ್ ಸೊ ಇವರ ಮಧ್ಯದಲ್ಲಿ ನಡೆದಿರುವಂತ ಒಂದು ಬ್ಯಾಟಲ್ ಅಂತ ನಾವು ನೋಡ್ತೀವಿ. ಸೊ ಫೈನಲಿ ಏನಂತಂದ್ರೆ ಸೊ ಬ್ರಿಟಿಷ್ ಬೆಂಗಾಲ್ ನ ಆಕ್ಯುಪೈ ಮಾಡ್ಕೊಂಡು ಸೊ ತನ್ನ ಒಂದು ಟೆರಿಟರೀಸ್ ನ ಕಂಪ್ಲೀಟ್ಲಿ ಇಂಡಿಯಾದಲ್ಲಿ ತನ್ನ ಟೆರಿಟರೀಸ್ ನ ಕಂಪ್ಲೀಟ್ಲಿ ಇಂಡಿಯಾಗೆ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಬ್ಯಾಟಲ್ ಆಫ್ ಪ್ಲಾಸಿ ಅನ್ನ ಮಾಡಿತ್ತು ಅಂತ ನೋಡ್ತೀವಿ. ಈ January 2 1757ರಲ್ಲಿ ಸೊ ಬ್ರಿಟಿಷ್ ಏಜೆಂಟ್ ಆಗಿರುವಂತಹ ರಾಬರ್ಟ್ ಕ್ಲೈವ್ ಅವರು ಕಂಪ್ಲೀಟ್ಲಿ ಕಲ್ಕಟ್ಟವನ್ನ ರಿಕವರ್ ಮಾಡ್ಕೊಂಡಿರೋದು ಅಥವಾ ರೀಕ್ಯಾಪ್ಚರ್ ಅದನ್ನ ಮತ್ತೆ ತಿರುಗ ಪಡೆದಿರುವಂತದ್ದು ನಾವು ನೋಡಬಹುದು. ಓಕೆ, ಸೊ ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಬಂದಾಗ 1757ರಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಜಾನ್ವರಿ ತಿಂಗಳಲ್ಲಿ ಈ ಒಂದು ಬ್ಯಾಟಲ್ ಆಫ್ ಪ್ಲಾಸಿಗೆ ಒಂದು ಎಂಡ್ ಅನ್ನ ಹಾಕಲಾಗಿದೆ. ಸೊ ಆ ಟೈಮ್ ಅಲ್ಲಿ ಒಂದು ಟ್ರೀಟಿಯನ್ನ ಸೈನ್ ಮಾಡಿದ್ದಾರೆ. ಆ ಒಂದು ಟ್ರೀಟಿ ಅಂತ ಬಂದಾಗ ಟ್ರೀಟಿ ಆಫ್ ಅಲಿಯಾಗರ್ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಫೀಲ್ಡ್ ಮಾರ್ಷನ್. ಸೊ ಫೀಲ್ಡ್ ಮಾರ್ಷನ್ ಅಂತ ಬಂದಾಗ ಸೊ 5-star ಜನರಲ್ ಆಫೀಸರ್ ರ್ಯಾಂಕಿಂಗ್, ಸೊ ಇಂಡಿಯನ್ ಆರ್ಮಿಯಲ್ಲಿ ಬರುವಂತ ಹೈಯೆಸ್ಟ್ ಅಟೈನಬಲ್ ರ್ಯಾಂಕ್ ಅಂತ ಬಂದಾಗ 5-star ಜನರಲ್ ಆಫೀಸರ್ ರ್ಯಾಂಕ್ ಆಗಿರೋ ಫೀಲ್ಡ್ ಮಾರ್ಷಲ್ ಅಂತ ನಾವು ನೋಡ್ತೀವಿ. ಸೊ ಲೈಕ್ ಇಂಡಿಯನ್ ಆರ್ಮಿಯಲ್ಲಿ ಜನರಲ್ ಗಿಂತ ಮೇಲಿರುವಂತ ಪೊಸಿಷನ್ ಅಂತ ನೋಡ್ಬೋದು. ಸೊ ಈ ಒಂದು ಫೀಲ್ಡ್ ಫಸ್ಟ್ ಫೀಲ್ಡ್ ಮಾರ್ಷಲ್ ಆಗಿ ಆಯ್ಕೆ ಆಗಿರುವಂತವ್ರು ಅಥವಾ ಅಪಾಯಿಂಟ್ ಮಾಡಿರೋರು ಅಪಾಯಿಂಟ್ ಯಾರನ್ನ ಮಾಡಲಾಗಿದೆ ಅಂತಂದ್ರೆ ಸ್ಯಾಮ್ ಮೇನಕ್ ಶಾ ಅವರಿಗೆ. ಸೊ ಈ ಒಂದು ಫಸ್ಟ್ ಫೀಲ್ಡ್ ಮಾರ್ಷಲ್ ನ January 2, 1973 ಅಲ್ಲಿ ಕೊಡಲಾಗಿದೆ. ಸೊ ಸೆಕೆಂಡ್ ಯಾರಿಗೆ ಕೊಡಲಾಗಿದೆ ಅಂತಂದ್ರೆ ಸೊ ಎಂ ಕರಿಯಪ್ಪ ಅವರಿಗೆ. ಸೊ April 28, 1986 ಅಲ್ಲಿ ಈ ಒಂದು ಫೀಲ್ಡ್ ಮಾರ್ಷಲ್ 5-star ಜನರಲ್ ಆಫೀಸರ್ ರ್ಯಾಂಕಿಂಗ್ ಇಂಡಿಯನ್ ಆರ್ಮಿದಲ್ಲಿ ಸೊ ಫಸ್ಟ್ ಟೈಮ್ 2 January 1973 ಅಲ್ಲಿ ಕೊಡಲಾಗಿದೆ. ಅದು ಕೊಟ್ಟಿರೋದು ಸ್ಯಾಮ್ ಮೇನಕ್ ಶಾ ಅವರಿಗೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ,
ಲೂಯಿಸ್ ಡಗೂರೆ. ಸೊ ಲೂಯಿ ಡಗೂರೆ ಅಂತ ಬಂದಾಗ, ಸೊ ಈ ವ್ಯಕ್ತಿ ಬಗ್ಗೆ ನಾವ್ ಯಾಕೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ January 2, 1839 ಸೊ ಮೂನ್ಗೆ ಸಂಬಂಧಪಟ್ಟಿರುವಂತ ಅರ್ಲಿಯೆಸ್ಟ್ ಅಂತಂದ್ರೆ ತುಂಬಾ ಹಳೆದಾಗಿರುವಂತ ಒಂದು ಚಿತ್ರವನ್ನ ಫಸ್ಟ್ ಟೈಮ್ ಅವ್ರ ಫೋಟೋಗ್ರಾಫ್ ನ ತೆಗ್ದಿರೋದು ಯಾರು ಅಂತಂದ್ರೆ, ಸೊ ಫ್ರೆಂಚ್ ನ ಒಂದು ಫೋಟೋಗ್ರಾಫರ್, ಅವ್ರ ಫಾದರ್ ಆಫ್ ಫೋಟೋಗ್ರಾಫಿ ಅಂತ ಕೂಡ ನಾವ್ ಇವ್ರನ್ನ ಕರಿತೀವಿ, ಸೊ ಆಗಿರುವಂತ ಲೂಯಿ ಡಗೂರೆ ಅವರು. ಓಕೆ, ಸೊ ಇವ್ರು ಏನ್ ಮಾಡಿದ್ದಾರೆ, ಸೊ ಈ ಒಂದು ಲೈಕ್ ತುಂಬಾ ಒಂದು ಮೂನ್ಗೆ ಸಂಬಂಧಪಟ್ಟಿರೋ ತುಂಬಾ ಅರ್ಲಿಯರ್ ಫೋಟೋಗ್ರಾಫ್, ತುಂಬಾ ಹಳೆದಾಗಿರುವಂತ ಅವ್ರ ಇನಿಷಿಯಲ್ಲಿ ತುಂಬಾ ಇನ್ಷಿಯಂಟ್ಲಿ ತೆಗ್ದಿರುವಂತ ಒಂದು ಫೋಟೋಗ್ರಾಫ್ ಅಂತ ಬಂದ್ರೆ ಅದು ಲೂಯಿ ಡಗೂರೆ ಅನ್ನೋರು. ಸೊ ತನ್ನದೇ ಆಗಿರುವಂತ ಡಗೂರೆ ಟೈಪ್ ಆಫ್ ಪ್ರಾಸೆಸ್ ಅಲ್ಲಿ ಈ ಒಂದು ಚಂದ್ರನ ಒಂದು ಭಾವಚಿತ್ರವನ್ನು ತೆಗ್ದಿರೋದನ್ನ ನಾವು ನೋಡಬಹುದು. ಓಕೆ, ಯಾವಾಗ January 2, 1839 ಅಲ್ಲಿ ಅಂತ ನಾವು ನೋಡ್ತೀವಿ. ಓಕೆ, ಸೊ ಅದಾದ್ಮೇಲೆ ನೋಡೋದಾದ್ರೆ, ಸೊ ಇವತ್ತು ದಟ್ ಇಸ್ 2020 ಗುರು ಗೋವಿಂದ್ ಸಿಂಗ್ ಜಯಂತಿಯನ್ನ 2 ಜಾನ್ವರಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಗುರು ಗೋವಿಂದ್ ಸಿಂಗ್ ಯಾರು ಅಂತಂದ್ರೆ, ಸೊ ಸಿಖಿಸಂ ಅಲ್ಲಿ 10ನೇ ಗುರು ಆಗಿರುವಂತವ್ರು ಅಥವಾ 10th ಗುರು ಆಫ್ ಸಿಖ್ಸ್ ಅಂತ ಬಂದ್ರೆ ಗುರು ಗೋವಿಂದ್ ನಾವು ನೋಡ್ತೀವಿ. ಓಕೆ, ಸೊ ಈ ಒಂದು ಗುರು ಗೋವಿಂದ್ ಸಿಂಗ್ ಜಯಂತಿ ಅನ್ನೋದು ಎವ್ರಿ ಇಯರ್ January 2 ಬರಲ್ಲ, ಸೊ ಸಮಟೈಮ್ಸ್ ಡಿಸೆಂಬರ್ ಅಲ್ಲಿ ಬರುತ್ತೆ, ಸಮಟೈಮ್ಸ್ ಜಾನ್ವರಿ, ಸಮಟೈಮ್ಸ್ January 5 ಈ ತರ ಬರುತ್ತೆ. ಸೊ ಅಕಾರ್ಡಿಂಗ್ ಟು ಸಿಖ್ ಕ್ಯಾಲೆಂಡರ್ ಆಗಿರುವಂತ ನಾನಕ್ ಶಾಹಿ ಕ್ಯಾಲೆಂಡರ್ ಪ್ರಕಾರ ಈ ಒಂದು 2020 ಗುರು ಗೋವಿಂದ್ ಸಿಂಗ್ ಅವರ ಜಯಂತಿಯನ್ನ ಸೊ January 2 ಮಾಡಲಾಗ್ತಾ ಇದೆ. ಸೊ ಗುರು ಗೋವಿಂದ್ ಸಿಂಗ್ ಅವರ ಯಾರ ಮಗ ಅಂತಂದ್ರೆ ಗುರು ತೇಜ್ ಬಹದ್ದೂರ್ ಅವರ ಮಗ ಅಂತ ನಾವು ನೋಡ್ತೀವಿ. ಸೊ ಎಸ್ಪೆಷಲಿ ಈ ಒಂದು ಮೊಘಲ್ ಲೈಕ್ ರೂಲರ್ಸ್, ಆಮೇಲೆ ಮೊಘಲ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸೊ ಮೊಘಲ್ ರೂಲರ್ಸ್ ಜೊತೆ ಫೈಟ್ ಮಾಡಿ ತನ್ನದೇ ಆಗಿರುವಂತ ಒಂದು ಕಮ್ಯುನಿಟಿಯನ್ನ ಇವ್ರು ಮಾಡ್ಕೊಂಡಿದ್ದಾರೆ. ಸೊ ಗುರು ಗೋವಿಂದ್ ಸಿಂಗ್ ಜಿ ಇವರ ಒಂದು ಗೈಡೆನ್ಸ್ ಅಲ್ಲಿ ಏನಂತಂದ್ರೆ, ಆ ಒಂದು ಸಿಕ್ಸ್ ಅಲ್ಲಿ ಒಂದು ಸ್ಟ್ರಿಕ್ಟ್ ಮಾರಲ್ ಕೋಡ್ ನ ಮತ್ತೆ ಸ್ಪಿರಿಚುವಲ್ ಡಿಸಿಪ್ಲಿನ್ ತಂದಿರುವಂತ ಒಂದು ಪದ್ಧತಿ ಬಂದಿತ್ತು, ಅದನ್ನ ನಾವು ಕಳಸ ಅಂತ ನಾವು ನೋಡ್ತೀವಿ. ಈ ಕಳಸವನ್ನ ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅಂತಂದ್ರೆ ಗುರು ಗೋವಿಂದ್ ಸಿಂಗ್ ಜಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಾವು ನೋಡ್ತೀವಿ. ಈ ಗುರು ಗೋವಿಂದ್ ಸಿಂಗ್ ಜಿ ಅವರು ಇನ್ನೊಂದು ಕಾಂಟ್ರಿಬ್ಯೂಷನ್ ಏನಂತಂದ್ರೆ, ಸೊ ಸಿಖ್ಖರ ಧರ್ಮ ಗ್ರಂಥವಾಗಿರುವಂತಹ ಗುರು ಗ್ರಂಥ್ ಸಾಹೇಬ್, ಸೊ ಇದನ್ನ ಹೋಲಿ ಬುಕ್ ಆಫ್ ಸಿಖ್ ಅಂತಂದ್ರೆ ಸಿಖ್ಖರ ಒಂದು ಪವಿತ್ರ ಗ್ರಂಥ ಅಂತ ಡಿಕ್ಲೇರ್ ಮಾಡಿರೋದು ಕೂಡ ಗುರು ಗೋವಿಂದ್ ಸಿಂಗ್ ಜಿ ಅವರು ಅಂತ ನಾವಿಲ್ಲಿ ನೋಡ್ಬೋದು. ಸೊ ಗುರು ಗೋವಿಂದ್ ಸಿಂಗ್ ಜಯಂತಿಯನ್ನ January 2, 2020 ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಎವ್ರಿ ಇಯರ್ ಈ ಒಂದು ಸೆಲೆಬ್ರೇಷನ್ ಅನ್ನೋದು ನಾನಕ್ ಶಾಹಿ ಕ್ಯಾಲೆಂಡರ್ ಪ್ರಕಾರ ಇರುತ್ತೆ. ಸೊ ಗುರು ಗೋವಿಂದ್ ಸಿಂಗ್ ಜಿ ಅಂತ ಬಂದಾಗ 10th ಸಿಖ್ ಗುರು ಅಂತ ನಾವು ನೋಡ್ತೀವಿ. ಸೊ ಕಳಸವನ್ನ ಇವರು ಆರ್ಗನೈಸ್ ಮಾಡಿರೋದನ್ನ ನೋಡ್ತೀವಿ. ಆಮೇಲೆ ಗುರು ಗ್ರಂಥ್ ಸಾಹಿಬ್ನ ಸಿಖ್ಖರ ಒಂದು ಪವಿತ್ರ ಗ್ರಂಥ ಅಂತ ಡಿಕ್ಲೇರ್ ಮಾಡಿರೋದು ಕೂಡ ಇವರೇ ಅಂತ ನಾವಿಲ್ಲಿ ನೋಡಬಹುದು. ಓಕೆ, ಸೊ ಇದು ಗುರು ಗೋವಿಂದ್ ಸಿಂಗ್ ಅವರ ಬಗ್ಗೆ. ಓಕೆ, ಸೊ ಇಷ್ಟು ಏನಂತಂದ್ರೆ ಈ ಒಂದು ಥ್ರೋ ಬ್ಯಾಕ್ ಥರ್ಸ್ಡೇಗೆ ಸಂಬಂಧಪಟ್ಟಿರೋ January 2 ಆಗಿರುವಂತ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಸೊ ಇದೇ ರೀತಿಯಾಗಿ ನಾನು ತುಂಬಾ ಲೈಕ್ ಕೋರ್ಸಸ್ ನ ದಟ್ ಇಸ್ ಅನ್ ಅಕಾಡೆಮಿ KPSC ಅಲ್ಲಿ ಲೈವ್ ಆಗಿ ಮಾಡ್ತಾ ಇದ್ದೇನೆ. ಸೊ ಅದನ್ನ ನೀವು ಆ ಒಂದು ಲೈವ್ ಸೆಷನ್ಸ್ ನೀವು ಅಟೆಂಡ್ ಆಗ್ಬೇಕಾದ್ರೆ ಸಬ್ಸ್ಕ್ರಿಪ್ಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಸಬ್ಸ್ಕ್ರಿಪ್ಷನ್ ಮಾಡ್ಬೇಕಾದ್ರೆ ನನ್ನ ರೆಫರಲ್ ಕೋಡ್ ಆಗಿರುವಂತ ರೀಟಾ ಲೈವ್ ನ ನೀವು ಯೂಸ್ ಮಾಡೋದಾದ್ರೆ ನಿಮ್ಮ 10% ಡಿಸ್ಕೌಂಟ್ ಅನ್ನು ನಿಮಗೆ ಕೊಡಲಾಗುತ್ತೆ. ಓಕೆ, ಸೊ ಇಷ್ಟೇನಂತಂದ್ರೆ ಇವತ್ತಿನ ಒಂದು ಥ್ರೋ ಬ್ಯಾಕ್ ಥರ್ಸ್ಡೇ ಬಗ್ಗೆ. ಸೊ ನೆಕ್ಸ್ಟ್ ಥ್ರೋ ಬ್ಯಾಕ್ ಥರ್ಸ್ಡೇ ಅಲ್ಲಿ ಸೊ ಮತ್ತೆ ಕೆಲವೊಂದು ವಿಷಯಗಳ ಜೊತೆ ನೀವೇ ಮುಂದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ ಅಂಡ್ ಹ್ಯಾಪಿ ಲರ್ನಿಂಗ್.